ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮಲಾ ನಾಗ್. ವಾರ್ತೆಗಳ ವಿವರ. ತುಮಕೂರಿನ ಹಲವು ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಸಂಭ್ರಮ ಜೋರಾಗಿತ್ತು. ಭಕ್ತರು ದೇವಾಲಯಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಹಿಂದೂ ಸಂಪ್ರದಾಯದಲ್ಲಿ ವೈಕುಂಠ ಏಕಾದಶಿಗೆ ಎಲ್ಲಿಲ್ಲದ ಮಹತ್ವ. ಏಕಾದಶಿಯಂದು ಉಪವಾಸದೊಂದಿಗೆ ವೈಕುಂಠ ದ್ವಾರದ ಮೂಲಕ ದೇವರ ದರ್ಶನ ಮಾಡಿದಾಗ ಧನ್ಯತಾ ಭಾವ ಲಭಿಸಿ ಇಷ್ಟಾರ್ಥ ನೆರವೇರುತ್ತದೆ ಎಂಬ ನಂಬಿಕೆ. ಅದೇ ರೀತಿ ತುಮಕೂರಿನಲ್ಲೂ ಹಲವು ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿತು. ಅದರಲ್ಲೂ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ಭಕ್ತರ ದಂಡೆ ನೆರೆದಿತ್ತು. ನಗರದ ಬಟವಾಡಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿ ದೇಗುಲದಲ್ಲಿ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಸ್ವಾಮಿಗೆ ಅಭಿಷೇಕ, ಹೋಮ, ಹವನ, ಮಹಾಮಂಗಳಾರತಿ ನೆರವೇರಿಸಲಾಯಿತು. ವಿಶೇಷ ಹೂವಿನ ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಭಕ್ತರು ಪುನೀತರಾದರು. ಆಗಮಿಸಿದ ಭಕ್ತರೆಲ್ಲರಿಗೂ ಲಡ್ಡು ಹಾಗೂ ಪ್ರಸಾದ ವಿತರಿಸಿದರು. ಇನ್ನು ನಗರದ ಟಿಜಿಎಂಸಿ ಬ್ಯಾಂಕ್ ಆವರಣದಲ್ಲಿನ ಲಕ್ಷ್ಮೀ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ನೆರವೇರಿಸಲಾಯಿತು. ಜೊತೆಗೆ ಆವರಣದಲ್ಲಿ ವೈಕುಂಠದ ಸೆಟ್ ನಿರ್ಮಿಸಿ ವೈಕುಂಠೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು. ಸಾಕ್ಷಾತ್ ವೈಕುಂಠವೇ ಧರೆಗಿಳಿದಿದೆ ಎಂಬಂತೆ ಭಕ್ತರು ಸಂಭ್ರಮಿಸಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ಹೋಮ, ಅಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ಪೂಜಾ ಕೈಂಕರ್ಯ ನೆರವೇರಿಸಲಾಯಿತು. ಜೊತೆಗೆ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅದೇ ರೀತಿ ಚಿಕ್ಕಪೇಟೆಯ ಪುರಾತನ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯದಲ್ಲೂ ವೈಕುಂಠ ಏಕಾದಶಿಯ ಸಡಗರ ಜೋರಾಗಿತ್ತು. ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಗೆ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ದಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಒಟ್ಟಾರೆ ನಗರದ ಬಹುತೇಕ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯ ವೈಭವ ಜೋರಾಗಿತ್ತು. ಭಕ್ತರು ನೆಚ್ಚಿನ ದೇವರಿಗೆ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು. ತುಮಕೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವಮಾನವ ದಿನಾಚರಣೆಯನ್ನ ಆಚರಿಸಲಾಯಿತು. ರಾಷ್ಟ್ರಕವಿ ಕುವೆಂಪುರವರ ತತ್ವ, ಸಂದೇಶ, ವಿಚಾರಧಾರೆಯನ್ನ ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕೆಂದು ಶಾಸಕ ಡಾ ರಫೀಕ್ ಅಹಮದ್ ಕರೆ ನೀಡಿದರು. ತುಮಕೂರಿನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರಕವಿ ಕುವೆಂಪುರವರ ವಿಶ್ವ ಮಾನವ ದಿನಾಚರಣೆಯನ್ನು ಉದ್ಘಾಟಿಸಿ ಶಾಸಕರು ಮಾತನಾಡಿದರು. ಅನೇಕ ಪ್ರಶಸ್ತಿಗಳನ್ನು ಹಾಗೂ ಬಿರುದು ಬಾವುಲಿಗಳನ್ನು ಪಡೆದ ಏಕೈಕ ಕವಿ ರಾಷ್ಟ್ರಕವಿ ಕುವೆಂಪು ಎಂದು ಸ್ಮರಿಸಿ ಅವರ ಹೆಸರನ್ನು ವಿಶ್ವವಿದ್ಯಾಲಯಕ್ಕೆ ಬಡಾವಣೆಗಳಿಗೆ ಇಟ್ಟು ಗೌರವ ನೀಡಲಾಗುತ್ತಿದೆ ಎಂದು ಹೇಳಿದರು. ಕುವೆಂಪುರವರು ಎಲ್ಲಾ ಸಮುದಾಯವನ್ನು ಒಳಗೊಂಡಂತೆ ರಚಿಸಲಾಗಿದ್ದ ನಾಡಗೀತೆಯನ್ನ ಸರ್ಕಾರಿ ಕಾರ್ಯಕ್ರಮ ಆರಂಭಕ್ಕೆ ಮುನ್ನ ಹಾಡಿ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಗುತ್ತಿದೆ ಎಂದು ಶಾಸಕರು ತಿಳಿಸಿದರು. ಇವತ್ತು ಅವರ ಏನು ಈ ಎಲ್ಲ ಕವಿತೆಗಳಿರಬಹುದು, ನಾಡಗೀತೆ ಇರಬಹುದು, ಇವೆಲ್ಲರ ಅವರ ಕಾಣಿಕೆಗಳ ಹಿನ್ನೆಲೆಯಲ್ಲಿ ಅವರಿಗೆ ಪದ್ಮವಿಭೂಷಣ ಆಗಿರಬಹುದು, ಪದ್ಮಭೂಷಣ ಇರಬಹುದು, ಜ್ಞಾನಪೀಠ ಪ್ರಶಸ್ತಿ ಇರಬಹುದು, ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ, ಇಂತಹ ಅನೇಕ ಪ್ರಶಸ್ತಿಗಳನ್ನು ಬೆಳೆಸಿದ ಏಕೈಕ ಕವಿ ಅಂದರೆ ಅದು ಕುವೆಂಪು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಂತಹ ಒಬ್ಬ ಶ್ರೇಷ್ಠ ಕವಿ ನಮ್ಮ ನಾಡಿನಲ್ಲಿ ಹುಟ್ಟಿರೋದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ಸಂಗತಿ. ಇವತ್ತು ಕುವೆಂಪು ಅವರ ಜೀವನ ಬಹಳ ಸರಳವಾದ ಜೀವನ ಎಂದು
ನಂತರ ಅವರು ಇನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಮೈಸೂರು ವಿಶ್ವವಿದ್ಯಾಲಯ ಅವರು ಕೆಲಸ ಮಾಡಿ ಅವರು ವೈಸ್ ಚಾನ್ಸಲರ್ ಆಗಿ ಕೆಲಸ ಮಾಡಿ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅನೇಕ ಸೇವೆಗಳನ್ನು ಅವರು ಸಲ್ಲಿಸಿದ್ದಾರೆ. ಶಾಸಕರಾದಿಯಾಗಿ ಅಧಿಕಾರಿಗಳು ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಮರ್ಪಿಸಿದರು. ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಅನಿತಾ, ಹೆಚ್ಚುವರಿ ಎಸ್ಪಿ ಶೋಭಾ ರಾಣೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಾಹ ರಾಮಕುಮಾರಿ, ಡಿಡಿಪಿಐ ಮಂಜುನಾಥ್, ತಾಲೂಕು ಕಸಬ ಅಧ್ಯಕ್ಷೆ ಅನ್ನಪೂರ್ಣಮ್ಮ ವೆಂಕಟ ನಂಜಪ್ಪ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಬಾಲರಾಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಬಸವರಾಜಪ್ಪ ಅಪ್ಪಿನಕಟ್ಟೆ ಮತ್ತಿತರರು ಪಾಲ್ಗೊಂಡಿದ್ದರು. ಕೇಂದ್ರ ಸಾಹಿತ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾ ಲಕ್ಷ್ಮಣ್ ದಾಸ್ ಕುವೆಂಪು ಕುರಿತು ಉಪನ್ಯಾಸ ನೀಡಿದರು. ಬೋಗಸ್ ಮತದಾರರ ಪಟ್ಟಿ ರದ್ದು ಮಾಡಿ ಅಕ್ರಮಕ್ಕೆ ಕುಮ್ಮಕ್ಕು ನೀಡಿದ ಅಧಿಕಾರಿಗಳ ವಿರುದ್ದ ಕ್ರಮಕ್ಕೆ ಒತ್ತಾಯಿಸಿ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿದರು. ಅಕ್ರಮವಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿರುವ ಹೆಸರುಗಳನ್ನು ಕೈಬಿಡಬೇಕು, ಅಕ್ರಮಕ್ಕೆ ಸಹಕರಿಸಿದ ಅಧಿಕಾರಿಗಳ ವಿರುದ್ದ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕುಳಿತ ಬಿಜೆಪಿ ಕಾರ್ಯಕರ್ತರು ಕೂಡಲೇ ಮತದಾರರ ಪಟ್ಟಿಯಲ್ಲಿ ಆಗಿರುವ ಲೋಪ ಸಂಪಡಿಸಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಜ್ಯೋತಿ ಗಣೇಶ್ ಮಾತನಾಡಿ, ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಬೋಗಸ್ ಮತದಾರರೇ ಹೆಚ್ಚಾಗಿದ್ದಾರೆ. 132 ಮತದಾರರ ಪಟ್ಟಿಯಲ್ಲಿನ ಲೋಪ ಹಾಗೂ ಅಕ್ರಮ ಮತದಾರರನ್ನು ರದ್ದುಪಡಿಸುವಂತೆ ಈ ಹಿಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಆದರೂ ಲೋಪದೋಷ ಸರಿಪಡಿಸುವ ಕಾರ್ಯ ಆಗಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಿಎಲ್ಒಗಳು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡುತ್ತಾರೆ, ಸಭೆ ಕರೆದು ಆಗಿರುವ ಅಕ್ರಮ ಸರಿಪಡಿಸುವುದಾಗಿ ಎಸಿ ಹಾಗೂ ತಹಸೀಲ್ದಾರ್ ತಿಳಿಸಿದರು. ಆದರೆ ಈವರೆಗೂ ಯಾವುದೇ ಸಭೆ ಕರೆದಿಲ್ಲ. ಈ ಕೂಡಲೇ ಅಕ್ರಮ ಸರಿಪಡಿಸಿ ಅಕ್ರಮಕ್ಕೆ ಸಾಥ್ ನೀಡಿರುವ ಅಧಿಕಾರಿಗಳ ವಿರುದ್ದ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ಮುಂದಿನ ಚುನಾವಣೆಯಲ್ಲಿ ವಾಮ ಮಾರ್ಗದ ಮೂಲಕ ಗೆಲ್ಲಲು ನಗರ ಶಾಸಕ ಡಾ ರಫೀಕ್ ಅಹಮದ್ ಬೋಗಸ್ ಮತದಾರರ ಪಟ್ಟಿ ಸೃಷ್ಟಿಗೆ ಕಾರಣರಾಗಿದ್ದಾರೆ. ಅಧಿಕಾರ ದುರುಪಯೋಗ ಮಾಡಿಕೊಂಡು ಅಕ್ರಮ ಎಸಗುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆಗೆ ಮುಂದಾಗಿರುವ ಕ್ರಮ ಸರಿಯಲ್ಲ ಎಂದು ಕಿಡಿಕಾರಿದರು. ಇನ್ನು ಜೆಡಿಎಸ್ ಅಭ್ಯರ್ಥಿ ಎಂದು ಹೇಳಿಕೊಂಡು ಮತದಾರರಿಗೆ ಆಮಿಷ ತೋರಿಸುತ್ತಿರುವ ಗೋವಿಂದ ರಾಜು ಪ್ರಜಾಪ್ರಭುತ್ವಕ್ಕೆ ಅಪಚಾರ ಮಾಡುತ್ತಿದ್ದಾರೆ. ಬಡವರು, ಅವಿದ್ಯಾವಂತರು, ಸ್ಲಂ ಜನರನ್ನ ಗುರಿಯಾಗಿಸಿಕೊಂಡು ಅವರಿಗೆ ಹಣ ನೀಡಿ ಆಸೆ ತೋರಿಸುತ್ತಿದ್ದಾರೆ. ಜೊತೆಗೆ ದೇವರ ಫೋಟೋ, ತಾಳಿ, ಸಿಗಂದೂರು ಚೌಡೇಶ್ವರಿ ಮೇಲೆ ಆಣೆ ಮಾಡಿಸಿ ನನಗೆ ಮತ ನೀಡಬೇಕು ಎಂದು ಭಯ ಹುಟ್ಟಿಸಿದ್ದಾರೆ. ಇಂತಹವರ ವಿರುದ್ದ ಚುನಾವಣೆ ಆಯೋಗ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರತಿಯೊಂದು ಸಲ ಅದು ನಮ್ಮ ಮುಚ್ಚಾಕಣದಕ್ಕೆ ಎಲ್ಲ ಸರಿಗಿದೆ ಸರಿಗಿದೆ ಅಂತ ಕೊಡ್ತಿದ್ದಾರೆ ಹೊರತು ಈ ಲೋಪ ಆಗೇ ಇಲ್ಲ ಅನ್ನೋದು ಒಂದನ್ನು ಕೂಡ ಎಲ್ಲೂ ಎತ್ತಿಡಿದಿಲ್ಲ ಅವ್ರ ಪೂರ್ತಿ. ಇಂತಹ ಒಂದು ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಾವು ಕೋರ್ಟಿನ ಮೆಟ್ಲೇರ್ಬೇಕಾಗ್ತದೆ. ಈ ಒಂದು ಫೆಬ್ರವರಿನಲ್ಲಿ 2018 ಏನೋ ಒಂದು ಮದರ್ ಕಾಪಿ ವೋಟರ್ ಲಿಸ್ಟ್ ಏನೋ ಒಂದು ಪ್ರಕಟಣೆ ಮಾಡಬೇಕಾದಕ್ಕೂ ಇವತ್ತು ಲಾಸ್ಟ್ ಡೇಟು. ಆ ಒಂದು ದೃಷ್ಟಿಯಿಂದ ನಾವು ಅಬ್ಜೆಕ್ಷನ್ಸ್ ಏನೇನು ಬೇಕೋ ಸಾವಿರಾರು ಗಟ್ಟಲೆ ಫೈಲ್ ಮಾಡ್ತಾ ಇದ್ದೇವೆ. ಡಿ ಸಿ ಅವರು ಇದನ್ನು ಮನವರಿಸ್ಕೊಂಡು ಈ ಚುನಾವಣೆದಿಗ ತುಮಕೂರಿನಲ್ಲಿರುವಂಥ ರಂಗೇಗೌಡರಿರ್ಬೋದು, ಎ ಸಿ ಅವರಿರ್ಬೇಕು, ಒತ್ತಡ ಹಾಕಿ ನಿಜಾಂಶವನ್ನು ತಿಳಿಬೇಕು ಮತ್ತು ತುಮಕೂರಿನಲ್ಲಿರುವಂಥ ಸುಮಾರು ಏನು 20,000 ಮತದಾರರ ಒಂದು ಬೋಗ ಸೇರ್ಪಡೆ ಇದನ್ನು ಡಿಲೀಟ್ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ನೀವು ಕರೆಕ್ಟಾಗಿ ಹೋಗಿ ಸರ್ವೆ ಮಾಡ್ಕೊಂಡಿದ್ರೆ ಇನ್ನೂ 25,000 ಜನ ಮತದಾರ ಸೇರ್ಪಡೆ ಆಗ್ಬೋದು. ಹುಡುಗರು ಇರ್ಬೋದು, 18 ವರ್ಷ ಆಗಿರೋರು, ವಯಸ್ಸಾಗಿರೋರು, ಸಾಕಷ್ಟು ವೋಟರ್ ಲಿಸ್ಟಲ್ಲೇ ಇಲ್ಲ, ಇನ್ನೂ ಒಂದು 25,000 ಜನೀನ್ ವೋಟರ್ಸ್ನ ಇದರೊಳಗೆ ಎನ್ರೋಲ್ ಮಾಡ್ಬೋದು. ಅದನ್ನು ಮಾಡ್ತಾ ಇಲ್ಲ, ಇವರು ಅಕ್ರಮದವ್ರನ್ನ ಸೇರಿಸಿದ್ದಾರೆ. ಬಿಜೆಪಿ ನಗರಾಧ್ಯಕ್ಷ ಸಿಎನ್ ರಮೇಶ್, ಹೆಬ್ಬಾಕ ರವಿ, ರವೀಶ್, ಹನುಮಂತರಾಜು, ಬಸವರಾಜು, ಶಬೀರ್ ಅಹಮದ್, ಗೋಪಿ, ಪ್ರೇಮ ಹೆಗಡೆ, ಫರ್ಜಾನ್, ಅನಸೂಯ, ಶಿವರತ್ನ, ಕೋಮಲ ಇತರರು ಉಪಸ್ಥಿತರಿದ್ದರು. ವಿಶ್ವಕರ್ಮ ಮಹಾಸಭಾದಿಂದ ತುಮಕೂರು ಬಳಿ ಕೈದಾಳದಲ್ಲಿ ಜನವರಿ 1ರಂದು ಅಮರಶಿಲ್ಪಿ ಜಕಣಾಚಾರಿ ಸ್ಮರಣೋತ್ಸವ ಏರ್ಪಡಿಸಲಾಗಿದೆ. ಪ್ರತಿ ಜನವರಿ 1ರಂದು ಅಮರಶಿಲ್ಪಿ ಜಕಣಾಚಾರ್ಯ ಅವರ ಸಂಸ್ಕರಣಾ ದಿನಾಚರಣೆಯನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸಬೇಕು, ಸರ್ಕಾರ ಈ ಕುರಿತು ಆದೇಶ ಹೊರಡಿಸಬೇಕು ಎಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷ ಕೆಪಿ ನಂಜುಂಡಿ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವಕರ್ಮ ಜನಾಂಗದ ಅಭಿವೃದ್ದಿಗೆ ಸರ್ಕಾರ ವಿಶೇಷ ಯೋಜನೆಗಳನ್ನು ರೂಪಿಸಿ ನಿರ್ಲಕ್ಷ್ಯಕ್ಕೊಳಗಾಗಿರುವ ಸಮುದಾಯದ ಅಭಿವೃದ್ದಿಗೆ ನೆರವಾಗಬೇಕು ಎಂದರು. ವಿಶ್ವಕರ್ಮ ಸಮುದಾಯದವರು 4 ವರ್ಷಗಳಿಂದ ಜನವರಿ 1ರಂದು ಜಕಣಾಚಾರಿ ಸ್ಮರಣೋತ್ಸವ ಕಾರ್ಯಕ್ರಮ ಆಚರಿಸುತ್ತಾ ಬಂದಿದ್ದಾರೆ. ವಿಶ್ವಕರ್ಮರು ನಾಡಿನ ಕಲೆ ಸಂಸ್ಕೃತಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ.
ಅಮರಶಿಲ್ಪಿ ಜಕಣಾಚಾರಿ ಅವರ ಕೊಡುಗೆ ಶ್ಲಾಘನೀಯ. ಅವರ ಸೇವೆ ಸ್ಮರಿಸುವ ಅಮರಶಿಲ್ಪಿ ಜಕಣಾಚಾರಿ ಅವರ ಸ್ಮರಣೋತ್ಸವವನ್ನು ಸರ್ಕಾರ ಪ್ರತಿ ಜನವರಿ 1ರಂದು ಆಚರಿಸಬೇಕು ಎಂದು ಕೆಪಿ ನಂಜುಂಡಿ ಒತ್ತಾಯಿಸಿದರು. ರಾಜ್ಯದ ಯಾವುದಾದರೊಂದು ವಿಶ್ವವಿದ್ಯಾಲಯಕ್ಕೆ ಜಕಣಾಚಾರಿ ವಿಶ್ವವಿದ್ಯಾಲಯ ಎಂದು ಹೆಸರಿಡಬೇಕು. ಚೇಳೂರಿನ ಚನ್ನಕೇಶವ ದೇವಾಲಯ ಆವರಣದಲ್ಲಿ ಶಿಲ್ಪಿ ಜಕಣಾಚಾರಿಯವರ ಪ್ರತಿಮೆ ಸ್ಥಾಪಿಸಲು ಅವಕಾಶ ನೀಡಬೇಕು ಎಂದು ಹೇಳಿದರು. ಬರುವ ಜನವರಿ 1ರಂದು ತುಮಕೂರು ಬಳಿ ಕೈದಾಳದಲ್ಲಿ ಜಕಣಾಚಾರಿಯವರ ಸ್ಮರಣೋತ್ಸವ ಹಮ್ಮಿಕೊಳ್ಳಲಾಗಿದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಅಧ್ಯಕ್ಷತೆಯ ಈ ಕಾರ್ಯಕ್ರಮದಲ್ಲಿ 25 ಜನ ಪೀಠಾಧಿಪತಿಗಳು ಸಾನ್ನಿಧ್ಯ ವಹಿಸುವವರು, ಸಮಾಜದ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸುವವರು ಎಂದು ಕೆಪಿ ನಂಜುಂಡಿ ಹೇಳಿದರು. ಯಾವುದೇ ಮನೆಯಲ್ಲಿ ಯಾವುದೇ ಇದ್ದರೂ ಕೂಡ ಒಂದು ವ್ಯವಸ್ಥಿತವಾಗಿ ಮಾಡುವಂಥ ವ್ಯವಸ್ಥೆಯನ್ನು ತಂದುಕೊಟ್ಟವರು ಜಕಣಾಚಾರ್ಯ. ಅಂಥವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ವಿಶ್ವವಿದ್ಯಾನಿಲಯಕ್ಕೆ ಅವರ ಹೆಸರನ್ನ ಇಡಿಸಿ ಜಕಣಾಚಾರ್ಯ ವಿಶ್ವವಿದ್ಯಾನಿಲಯ ಅಂತೇಳಿ. ಆಮೇಲೆ ಮೂರನೇದು, ನೀವು ಬೇಲೂರು ದೇವಸ್ಥಾನವನ್ನು ನೋಡಿದ್ದೀರಿ, ಬಹಳ ದೊಡ್ಡ ದೇವಸ್ಥಾನ. ಆ ಜಾಗದಲ್ಲಿ ಯಾರೇನೇ ಮಾತಾಡ್ಕೊಂಡು ಬಂದ್ರು ಕೂಡ ಕೊನೆಗೆ ಹೋಗ್ಬೇಕಾದ್ರೆ ಜಕಣಾಚಾರ್ಯ ಇದ್ದರೆ ಬರಬೇಕಾದ್ರೆ ಜಕಣಾಚಾರ್ಯ. ನಾನು ಒಂದು ಮನವಿ ಮಾಡಿದ್ದೆ ಮೂರನೇ ಬೇಡಿಕೆಯಾಗಿ, ದಯಮಾಡಿ ಆ ದೇವಸ್ಥಾನದ ಆವರಣದಲ್ಲಿ ಜಕಣಾಚಾರ್ಯವರ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಿ. ಎಲ್ಲಿ ಹುಡುಕಿದ್ರು ಕೂಡ ಜಕಣಾಚಾರ್ಯ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಅಲ್ಲಿ ಕೆಲವರು ಹೇಳ್ತಾರೆ ಜಕಣಾಚಾರ್ಯ ಹೆಸರೇ ಬೇರೆ, ನಿಮಗೆ ಜಕಣಾಚಾರ್ಯ ಇಟ್ಕೊಂಡ್ಬಿಟ್ರಿ ಅಂತ. ನಿಮಗೆಲ್ಲ ಗೊತ್ತಿದೆ ನಮ್ಮ ಶಿಲ್ಪ ಕೆಲಸ ಮಾಡುವಂಥ ಸಮಾಜದವರು ದೇವ್ರನ್ನ ಮಾಡುವಾಗ ಅವ್ರನ್ನ ಹೆಸರು ಇಡಬೇಕು, ಯಾರು ಕೆತ್ತನೆ ಮಾಡ್ತಲ್ಲ ಅವ್ರ ಹೆಸರು ಇಡಬೇಕು ಅಂತ ಯಾವತ್ತು ಭಾವಿಸ್ತಾರಲ್ಲ. ದೇವರ ಮೂರ್ತಿ ಆ ಮುಖ ಚೆನ್ನಾಗಿ ಬರಬೇಕು. ಮಧುಗಿರಿಯ ವೆಂಕಟರಮಣಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪೂಜೆ ಅದ್ದೂರಿಯಾಗಿ ನೆರವೇರಿತು. ಸಾವಿರಾರು ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಧುಗಿರಿಯ ಪುರಾತನ ಕಾಲದ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರಗಳನ್ನು ಮಾಡಲಾಗಿತ್ತು. ಸ್ವಾಮಿಗೆ ಬೆಳಗ್ಗೆಯಿಂದ 3:30ರಿಂದಲೇ ಅಭಿಷೇಕ ವಿಶೇಷ ಪೂಜೆ ಅಲಂಕಾರ ಮಾಡಿ 5 ಗಂಟೆ ವೇಳೆಗೆ ಮಹಾಮಂಗಳಾರತಿ ಮಾಡಲಾಯಿತು. ಆನಂತರ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತರ ಸಾಗರವೇ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಿರಂತರವಾಗಿ ಭಕ್ತರು ದೇವಸ್ಥಾನಕ್ಕೆ ಬಂದು ಹೋಗುತ್ತಿದ್ದು ಸುಮಾರು 50,000 ಭಕ್ತರು ಸ್ವಾಮಿಯ ದರ್ಶನ ಪಡೆದಿದ್ದಾರೆ ಎಂದು ಅಂದಾಜಿಸಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ವಿವಿಧ ಮಹಿಳಾ ಸಂಘದವರು ಭಕ್ತಿ ಗೀತೆಗಳನ್ನು ಹಾಡುವ ಮೂಲಕ ಸ್ವಾಮಿಗೆ ಭಕ್ತಿ ಸಮರ್ಪಿಸಿದರು. ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ರಾಷ್ಟೀಯ ಅಧ್ಯಕ್ಷ ಟಿಬಿ ಶೇಖರ್ ಅವರನ್ನ ನಾಗರಿಕ ಸಮಿತಿ ಸನ್ಮಾನಿಸಿ ಗೌರವಿಸಿದೆ. ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ರಾಷ್ಟೀಯ ಅಧ್ಯಕ್ಷ ಟಿಬಿ ಶೇಖರ್ ಅವರನ್ನ ತುಮಕೂರು ನಾಗರಿಕ ಸಮಿತಿ ವತಿಯಿಂದ ಅದ್ದೂರಿಯಿಂದ ಅಭಿನಂದಿಸಲಾಗುತ್ತಿದೆ ಎಂದು ಸಮಿತಿ ಅಧ್ಯಕ್ಷ ಚಂದ್ರಮೌಳಿರವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಟಿಬಿ ಶೇಖರ್ ಅವರನ್ನ ಇದೇ ತಿಂಗಳ 30ರಂದು ಸಂಜೆ ಸಿದ್ದಿವಿನಾಯಕ ಸಮುದಾಯ ಭವನದಲ್ಲಿ ಸಿದ್ದಗಂಗಾ ಮಠದ ಅಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿ ಮತ್ತು ಚಿಕ್ಕತೊಟ್ಲುಗಿರಿಯ ಆಟವಿ ಕ್ಷೇತ್ರದ ಮಠಾಧ್ಯಕ್ಷ ಆಟವಿ ಶಿವಲಿಂಗ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಸನ್ಮಾನಿಸಲಾಗುತ್ತಿದೆ ಎಂದು ಹೇಳಿದರು. ನಿವೃತ್ತ ಜಿಲ್ಲಾಧಿಕಾರಿ ಡಾ ಸಿ ಸೋಮಶೇಖರ್ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ಕರ್ನಾಟಕ ಗೌರವಾಧ್ಯಕ್ಷ ಎಸ್ ಶಿವರಾಮ್ ಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರೆಂದು ತಿಳಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಟಿಬಿ ಶೇಖರ್ ಅವರನ್ನ ಅದ್ದೂರಿ ಮೆರವಣಿಗೆಯಲ್ಲಿ ಸಿದ್ದಿವಿನಾಯಕ ಸಮುದಾಯ ಭವನಕ್ಕೆ ಕರೆದೊಯ್ಯಲಾಗುವುದೆಂದು ತಿಳಿಸಿದರು. ಅವರನ್ನ ಮೊನ್ನೆ ನಡೆದಂತಹ ನಮ್ಮ ಚಿಕ್ಕತೊಟ್ಲಗೆರೆಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಅವರನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದು ಕರ್ನಾಟಕ ರಾಜ್ಯದವರೇ ಆಗಿರತಕ್ಕಂಥ ನಮ್ಮ ಊರಿನವರೇ ಆಗಿರತಕ್ಕಂಥ ಟಿ ಬಿ ಶೇಖರ್ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೂರಿನ ಒಂದು ಇದು ಅಂತ ಭಾವನೆ ಒಳ್ಳೆಯದು ಅಂತ ಭಾವನೆ ಮಾಡ್ತಾ ಅವರಿಗೆ ನಾಗರಿಕ ಸಮಿತಿಯಿಂದ ನಾವೆಲ್ಲ ಸೇರಿ ಒಂದು ಅವ್ರಿಗೊಂದು ಅಭಿನಂದನಾ ಸಮಾರಂಭ ಏರ್ಪಡಿಸಬೇಕು, ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಲಿಕ್ಕೆ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದಂಥ ಶ್ರೀ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಹಾಗೂ ಶ್ರೀ ಶ್ರೀ ಚಿಕ್ಕತೊಟ್ಲಗೆರೆ ಮಠದ ಅಟವಿ ಶಿವಯೋಗಿಗಳು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ.
ಇದರಲ್ಲಿ ಡಾಕ್ಟರ್ ಶ್ರೀ ಸೋಮಶೇಖರ್ ಅವರು, ಮಾಜಿ ಜಿಲ್ಲಾಧಿಕಾರಿಗಳಾದಂತಹ ಸೋಮಶೇಖರ್ ಕೂಡ ಒಂದು ಅಭಿನಂದನಾ ನುಡಿಯಲ್ಲಿ ಭಾಗವಹಿಸಲಿಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಶಿವರಾಮ್ರವರು, ಶಿವರಾಮ್ ಸ್ವಾಮಿಗಳವರು ಸಿನಿಮಾ ಕಲಾವಿದರು ಕೂಡ, ನಿಮಗೂ ಗೊತ್ತಿರತಕ್ಕಂಥದ್ದೇ, ಅವರು ಗೌರವಾಧ್ಯಕ್ಷರು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಕರ್ನಾಟಕ, ಇವರು ಕೂಡ ಈ ಒಂದು ಸಭೆಗೆ ಈ ಒಂದು ಅಭಿನಂದನಾ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಈರೋಡ್ ರಾಜನ್ ರಾಷ್ಟ್ರೀಯ ಕಾರ್ಯದರ್ಶಿಗಳು, ಅವರು ಕೂಡ ರಾಷ್ಟ್ರೀಯ ಕಾರ್ಯದರ್ಶಿಗಳು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ, ಅವರು ಕೂಡ ಈ ಒಂದು ಸಭೆಗೆ ಈರೋಡ್ನಿಂದ ಆಗಮಿಸ್ತಾ ಇದ್ದಾರೆ. ರೋಜಾ ಷಣ್ಮುಖಂ ಅವರು ಶಿವಮೊಗ್ಗದವರು, ಅವರು ಕೂಡ ರಾಜ್ಯಾಧ್ಯಕ್ಷರು, ಅಯ್ಯಪ್ಪ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರು ಆಗಿದ್ದಾರೆ, ಅವರು ಕೂಡ ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ. ನಾಗರಿಕ ಸಮಿತಿ ಮುಖಂಡರುಗಳಾದ ಕೋರಿ ಮಂಜುನಾಥ್, ಜಿಕೆ ಶ್ರೀನಿವಾಸ್, ಪಿ ಮೂರ್ತಿ, ಕೃಷ್ಣಪ್ಪ, ಎಸ್ಎನ್ ಕೃಷ್ಣಯ್ಯ, ಎಸ್ಎನ್ ಜಯಕುಮಾರ್, ಮೋಹನ್ ಕುಮಾರ್ ಪಟೇಲ್, ಧನಿಯಕುಮಾರ್, ಭೂಮಿ ಬಳಗದ ಅಧ್ಯಕ್ಷ ಸೋಮಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಇದೇ 31ರಂದು ಮಹಿಳಾ ಸಮನ್ವಯ ಸಮಿತಿಯಿಂದ ಮಾತೃ ಸಮಾವೇಶ ಆಯೋಜಿಸಲಾಗಿದೆ. ಸ್ತ್ರೀಶಕ್ತಿಯನ್ನ ಜಾಗೃತಗೊಳಿಸಿ ಸಮಾಜವನ್ನ ಚೈತನ್ಯಶೀಲಗೊಳಿಸಲು ತುಮಕೂರಿನಲ್ಲಿ ಮಾತೃ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಮಹಿಳಾ ಸಮನ್ವಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ವಾಸವಿ ಗುಪ್ತಾ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾತೃಶಕ್ತಿಯನ್ನ ಸಮಾಜಮುಖಿಯಾಗಿಸಿ, ಶ್ರದ್ದೆ ಸಂಸ್ಕಾರದ ನೆಲೆಯಾಗಿಸಿ, ರಾಷ್ಟಾಭಿಮಾನದ ಸ್ಫೂರ್ತಿಯಾಗಿಸಬೇಕಿದೆ. ಈ ನಿಟ್ಟನಲ್ಲಿ ಮಾತೃ ಸಮಾವೇಶ ಆಯೋಜಿಸಲಾಗಿದೆ ಎಂದು ಹೇಳಿದರು. ನಗರದ ಬಾವಿಕಟ್ಟೆ ಕಲ್ಯಾಣ ಮಂಟಪದಲ್ಲಿ ಡಿಸೆಂಬರ್ 31ರಂದು ಭಾನುವಾರ ಕಾರ್ಯಕ್ರಮ ನಡೆಯಲಿದೆ. ಸಿದ್ದಾರೂಢ ಆಶ್ರಮದ ಸ್ವಾದಿ ಉಮಾಭಾರತಿ ಸಮಾವೇಶ ಉದ್ಘಾಟಿಸುವವರು ಚಿತ್ರನಟಿ ಮಾಳವಿಕಾ ಅವಿನಾಶ್, ಸಮಾಜ ಸೇವಕಿ ಡಾ ಲೀಲಾದೇವಿ ಆರ್ ಪ್ರಸಾದ್ ಭಾಗವಹಿಸುವವರು. ಹಿರೇಮಗಳೂರು ಕಣ್ಣನ್ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು. ಸಾಮಾಜಿಕ ಜಾಗೃತಿ ಮತ್ತು ಪರಿಕಲ್ಪನೆ ಮಹಿಳಾ ಜಾಗೃತಿಯಿಂದ ಸಾಧ್ಯ. ರಾಷ್ಟ ನಿರ್ಮಾಣದಲ್ಲಿ ಕುಟುಂಬ ಮತ್ತು ಮಹಿಳೆಯರ ಪಾತ್ರ ಮತ್ತು ಮಾತೃದೇವೋಭವ ಎಂಬ ವಿಷಯಗಳ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಇದೊಂದು ಮಹಿಳಾ ಸಮನ್ವಯ ಸಮಿತಿ ಅಂತ ನಾವೊಂದು ವೇದಿಕೆ ಮಾಡಿಕೊಂಡಿದ್ದೀವಿ. ಇದರ ಉದ್ದೇಶ ಮಾತೃ ಜಾಗೃತಿ. ಇದನ್ನು ಡಿಸೆಂಬರ್ 31, 12, 2017 ಬಾವಿಕಟ್ಟೆ ಕಲ್ಯಾಣ ಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ಮುಖಾಂತರ ಭಾನುವಾರ ಈ ಸಮಾವೇಶವನ್ನ ಆಯೋಜಿಸಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ವಿ. ಈ ಉದ್ಘಾಟನೆಯನ್ನು ಸಾಧ್ವಿ ಮಹಾಭಾರತಿ, ನಮ್ಮ ಸಿದ್ದಾರೂಢ ಆಶ್ರಮ ಇದು ಅಂಚಿಪುರ ಬೆಂಗಳೂರು, ಇವರು ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಮಾಳವಿಕಾ ಅವಿನಾಶ್, ಖ್ಯಾತ ಚಲನಚಿತ್ರ ನಟಿ, ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂತ ಇದ್ದಾರೆ. ಹಾಗೂ ನಮ್ಮ ರಾಷ್ಟ್ರ ಸೇವಿಕಾ ಸಮಿತಿಯ ಶ್ರೀಮತಿ ಮೀನಾಕ್ಷಿ, ದಕ್ಷಿಣ ಕರ್ನಾಟಕ ಹೊಯ್ಸಳ ಪ್ರಾಂತ ಪ್ರಚಾರ, ಇವರು ಕೂಡ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಹಾಗೂ ಎಲ್ಲರ ನೆಚ್ಚಿನ ವಿಷಯ ಉಪನ್ಯಾಸವನ್ನು ನೀಡೋದಕ್ಕೆ ಮಾತೃ ದೇವೋಭವ ಅನ್ನೋ ಉಪನ್ಯಾಸ ನೀಡೋದಕ್ಕೆ ನಮ್ಮ ಹಿರೇಮಗಳೂರು ಕಣ್ಣನವರು, ಕನ್ನಡದ ಪೂಜಾರಿ, ಅವರು ಕೂಡ ಆಸೀನರಾಗಿರ್ತಾರೆ ಈ ಕಾರ್ಯಕ್ರಮಕ್ಕೆ. ಹಾಗೂ ಸುಮಾರು 1,500 ಜನದಿಂದ 2,000ವರೆಗೂ ಸಂಖ್ಯೆ ಮಹಿಳಾ ಎಲ್ಲ ಸಂಘಟನೆಗಳು ಕೂಡ ಭಾಗವಹಿಸ್ತಾ ಇದೆ ಈ ಕಾರ್ಯಕ್ರಮಕ್ಕೆ. ಸ್ವಾಗತ ಸಮಿತಿ ಅಧ್ಯಕ್ಷೆ ಪೂರ್ಣಿಮಾ, ಕಾರ್ಯಾಧ್ಯಕ್ಷೆ ಪರಿಮಳಾ ಕುಮಾರ್, ಗಾಯತ್ರಿ ರವೀಶ್, ವಿಜಯಾರೆಡ್ಡಿ, ರೇಖಾ ಇತರರು ಉಪಸ್ಥಿತರಿದ್ದರು. ಬಂಗಾರಪೇಟೆಯಲ್ಲಿ 200 ಕೋಟಿ ವೆಚ್ಚದ ಕಾಮಗಾರಿಗೆ ಸಿಎಂ ಸಿದ್ದರಾಮಯ್ಯ ಡಿಸೆಂಬರ್ 30ಕ್ಕೆ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಬಂಗಾರಪೇಟೆಯಲ್ಲಿ 200 ಕೋಟಿ ವೆಚ್ಚದ ವಿವಿಧ ಕಾಮಗಾರಿ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಮಾಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸೆಂಬರ್ 30ರಂದು ಬಂಗಾರಪೇಟೆಗೆ ಆಗಮಿಸುತ್ತಿದ್ದಾರೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಸರ್ಕಾರ ಹಮ್ಮಿಕೊಂಡಿರುವ ನವಕರ್ನಾಟಕ ನಿರ್ಮಾಣ ಕಾರ್ಯಕ್ರಮದ ಅಂಗವಾಗಿ ಮುಖ್ಯಮಂತ್ರಿಗಳು ಬಂಗಾರಪೇಟೆಗೆ ಆಗಮಿಸಲಿದ್ದು, ಈ ಕಾರ್ಯಕ್ರಮದಲ್ಲಿ ಸುಮಾರು 150-275 ಫಲಾನುಭವಿಗಳಿಗೆ ಸಾಗುವಳಿ ಚೀಟಿ ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು 25,000 ಜನ ಸೇರುವ ನಿರೀಕ್ಷೆ ಇದೆ ಎಂದರು. ಜನರಿಗೆ ಸುಮಾರು 20,000 ಜನ ಆಸನ ವ್ಯವಸ್ಥೆಯನ್ನು ಮಾಡಿದೆ, ಒಂದು ಪೆಂಡಾಲ್ ವ್ಯವಸ್ಥೆ, ಇವೆಲ್ಲವನ್ನು ಕೂಡ ಸರ್ಕಾರದ ವತಿಯಿಂದ ಇವತ್ತು ನಾವು ಮಾಡಿದ್ದೇವೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ಸರಿಸುಮಾರು 25,000 ಜನ ಸೇರುವಂತ ನಿರೀಕ್ಷೆ ಇದೆ. 25 ಜನ ಕೂಡ ನಾವು ಸೌಲಭ್ಯವನ್ನ ಅಂದ್ರೆ ಪಕ್ಷದ ವತಿಯಿಂದ ಅವರಿಗೆ ಊಟೋಪಚಾರ ಇವೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ. ಈ ದಿಸೆಯಲ್ಲಿ ಸಮಗ್ರ ನಾಗರಿಕ ಬಂಧುಗಳು ಬಂಗಾರಪಡೆ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಎಲ್ಲ ಮುಖಂಡರು, ರಾಜಕೀಯ ಪಕ್ಷಗಳಿಂದ ಗೆದ್ದಿರತಕ್ಕಂತ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ
ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಈ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಪರವಾಗಿ ಜನರಲ್ಲಿ ಮನವಿಯನ್ನ ಮಾಡ್ತೇನೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೆ ಚೌದರಾರೆಡ್ಡಿ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿಯ ವಿವಿಧ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ಕಾರ್ಯಕ್ರಮ ವೈಭವದಿಂದ ನೆರವೇರಿತು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿಯ ವಿವಿಧ ದೇವಸ್ಥಾನಗಳಲ್ಲಿ ಅದ್ದೂರಿಯಾಗಿ ಏಕಾದಶಿ ಆಚರಿಸಲಾಯಿತು. ಹೊಸಕೆರೆಯ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ, ಹೂವಿನ ಕಟ್ಟೆಯ ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಏರ್ಪಡಿಸಲಾಗಿತ್ತು. ಬೆಳಗಿನ ಜಾವದಿಂದಲೇ ಪೂಜಾ ಕಾರ್ಯಗಳು ಆರಂಭವಾಗಿದ್ದು ದೇವರ ಉಯ್ಯಾಲೋತ್ಸವ, ಪುಷ್ಪಲಂಕಾರ, ಲಡ್ಡು ವಿತರಣೆ ಮಾಡಲಾಯಿತು. ಗುಬ್ಬಿ ಬಾಲಾಜಿ ಟ್ರಸ್ಟ್ನ ಕೆ ಕುಮಾರ್ ಅವರು ಈ ದೇವಸ್ಥಾನಗಳಿಗೆ ಪ್ರಸಾದವಾಗಿ ಹಂಚಲು ಲಡ್ಡು ನೀಡಿದರು. ಬೆಳಗಿನಿಂದಲೇ ಭಕ್ತರು ದೇವಸ್ಥಾನಗಳಿಗೆ ಬಂದು ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ವೈಕುಂಠ ಏಕಾದಶಿ ಪ್ರಯುಕ್ತ ಕೋಲಾರದ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯಿತು. ವೈಕುಂಠ ಏಕಾದಶಿಯ ಪ್ರಯುಕ್ತ ಕೋಲಾರ ನಗರದ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಮಹೋತ್ಸವ ನಡೆಯಿತು. ವೈಕುಂಠ ಏಕಾದಶಿಯಂದು ಉಪವಾಸ ಮತ್ತು ಜಾಗರಣೆ ಇರುವುದರಿಂದ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆಯಂತೆ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಏರ್ಪಡಿಸಲಾಗಿತ್ತು. ಬೆಳಗಿನಿಂದಲೇ ಭಕ್ತಾದಿಗಳು ಸಾಲುಗಟ್ಟಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಆಗಮಿಸಿದ್ದ ಭಕ್ತರಿಗೆಲ್ಲರಿಗೂ ಪ್ರಸಾದ ನೀಡಲಾಯಿತು. ಈ ವೇಳೆ ಸೇವಕರ್ತ ಅಚ್ಚಯ್ಯ ಶೆಟ್ಟಿ ಮಾತನಾಡಿ, ಸುಮಾರು 150 ವರ್ಷಗಳಿಂದ ತಲೆತಲಾಂತರದಿಂದ ತಾವು ಈ ದೇವರ ಸೇವೆ ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ವೈಕುಂಠ ಏಕಾದಶಿ ಪ್ರಯುಕ್ತ ಭಕ್ತರು ದೇವಾಲಯಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.